ಕಾಂಗ್ರೆಸ್ ನಿಂದ ಮತ್ತೊಂದು ಸಿಡಿ ಬಿಡುಗಡೆ ಆಗಿದೆ ಅಂತ ನ್ಯೂಸ್ ಸಿಗ್ತಾ ಇದೆ. ಶಾಸಕರಿಗೆ ಆಮಿಷ ಒಡ್ಡಿದಂತ ಸಿಡಿ ಬಿಡುಗಡೆ ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂತ ಉಗ್ರಪ್ಪ ಶಾಸಕರಿಗೆ ಆಮಿಷ ಒಡ್ಡಿದ್ದಾರೆ ಅಂದ್ರೆ ಬಿಜೆಪಿ ಶಾಸಕರು ಪ್ರಮುಖವಾಗಿ ಪುಟ್ಟಸ್ವಾಮಿ ಶಾಸಕರ ವಿರುದ್ಧದ ಪ್ರಕರಣ ವಾಪಸ್ ಪಡೆಯುವ ಆಮಿಷ ಕೂಡ ಒಡ್ಡಲಾಗಿದೆ. ಸೊ ಇದೆಲ್ಲ ಇರುವಂತ ಒಂದು ಸಿಡಿ ಇದೀಗ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ದೃಶ್ಯಾವಳಿ ಇದೆ. ಶಾಸಕರ ಜೊತೆ ಮಾತನಾಡಿದಂತ ಬಿಎಸ್ವೈ ಪುತ್ರ ವಿಜಯೇಂದ್ರ ಪುಟ್ಟಸ್ವಾಮಿ ನೀಡಿದ ವಾಗ್ದಾನ ಈಡೇರಿಸೋದಾಗಿ ಹೇಳಿದ್ದಾರೆ ವಿಜಯೇಂದ್ರ. ಸೊ ವಿಜಯೇಂದ್ರ ಪುಟ್ಟಸ್ವಾಮಿ ಸಂಭಾಷಣೆ ಆಡಿಯೋ ಸಿಡಿ ಇದು. ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂತ ಬಿಜೆಪಿಯ ಮುಖಂಡರಾಗಿರ್ತಕ್ಕಂತ ಪುಟ್ಟಸ್ವಾಮಿ ಬಿಜೆಪಿ ಪುಟ್ಟಸ್ವಾಮಿ ಅವರು ಒಬ್ಬರು ಶಾಸಕರ ಶ್ರೀಮತಿಯವರು ಅಂತ ಹೇಳಿ ಅವರ ನಂಬರಿಗೆ ಫೋನ್ ಮಾಡಿ ನಿಮ್ಮ ಯಜಮಾನರಿಗೆ ಹೇಳಿ ನಮ್ಮ ಸರ್ಕಾರ ಬರುತ್ತೆ, ನಿಮ್ಮ ಯಜಮಾನರು ನಮ್ಮ ಜೊತೆನಲ್ಲಿ ಬರಬೇಕು, ಎರಡು ಆಫರ್ 15 ಕೋಟಿ ಕೊಡ್ತೇವೆ ನಮ್ಮ ಜೊತೆಗೆ ಬಂದ್ರೆ, ಒಂದು ಫಸ್ಟ್ ಆಫರ್, ಎರಡನೇ ಆಫರ್ 15 ಕೋಟಿ ಬೇಡ ಅಂತ ಹೇಳಿದ್ರೆ 5 ಕೋಟಿ ಕ್ಯಾಶ್ ಮತ್ತು ಮಂತ್ರಿ ಸ್ಥಾನ ಅಂತೇಳಿ ಆಫರ್ ಕೊಡ್ತಾರೆ. ಅವರು ಹೇಳ್ತಾರೆ ಅದರ ಜೊತೆಗೆ ನನ್ನ ಮಗನ ಮೇಲೆ ಕೇಸಸ್ ಇದಾವೆ. ಯಾವ ಕೇಸು ಅಂತ ಹೇಳ್ತಾರೆ, ಮೈನಿಂಗ್ ಕೇಸ್ ಅಂತ ಹೇಳ್ತಾರೆ. ಅವನ್ನ ನೀವೇನು ತಲೆ ಕೆಡಿಸ್ಕೋಬಿಡಿ, ಆ ಎಲ್ಲ ಕೇಸುಗಳ ಜವಾಬ್ದಾರಿಯನ್ನ ಸನ್ಮಾನ್ಯ ಯಡಿಯೂರಪ್ಪನವರು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಇದಾದ ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರ ಮಗ ಇನ್ನೊಂದು ಸಾರಿ ಫೋನ್ ಮಾಡ್ತಾರೆ ಅದೇ ಲೇಡಿಗೆ. ಅವರು ಸರ್ ಬಹಳ ಸಂತೋಷ ಆಯ್ತು ನೀವು ಫೋನ್ ಮಾಡಿದಕ್ಕೆ, ಅದು ವಿಜಯೇಂದ್ರರವರು ಫೋನ್ ಮಾಡಿದ್ದಕ್ಕೆ. ಅವಾಗ ವಿಜಯೇಂದ್ರರವರು ಹೇಳ್ತಾರೆ ಅಮ್ಮ ನೀವು ದಯಮಾಡಿ ಬೇಸರ ಮಾಡ್ಕೋಬೇಡಿ, ಖುಷಿಯಾಗಿ ಏನು ಪುಟ್ಟಸ್ವಾಮಿ ಅವರು ಏನೇ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆಶ್ವಾಸನೆಗಳನ್ನು ಈಡೇರಿಸ್ತೀವಿ ಅಂತ ಹೇಳ್ತಾರೆ. ನೀವು ಬೆಂಬಲ ಮಾಡಿ ಅಂತ ಹೇಳ್ತಾರೆ. ಅವರು ಮತ್ತೆ ಹೇಳ್ತಾರೆ ನನ್ನ ಮಗನ ಕೇಸುಗಳು ಅಂತೇಳಿ. ಅರೆ ನನ್ನ ಮೇಲೆ 30 ಕೇಸ್ ಇತ್ತು, ನಾನು ಜಯಿಸಿದ್ದೇನೆ, ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಪರವಾಗಿ ಯಡಿಯೂರಪ್ಪನವರು ಇರ್ತಾರೆ, ನೀವು ಬೆಂಬಲ ಮಾಡಿ ಅಂತ ಹೇಳಿದಾಗ ನಾನು ನನ್ನ ಗಂಡನಿಗೆ ತಿಳಿಸ್ತೇನೆ ಅಂತ ಹೇಳಿ ಇದನ್ನ ರೆಕಾರ್ಡ್ ಮಾಡಿ ನಮಗೆ ಪಾಸ್ ಆನ್ ಮಾಡಿದ್ದಾರೆ. ಸೊ ಇದು ಯಾವ ರೀತಿ ಕುಟುಂಬದವರ ಮೇಲೂ ಸಹ ಇದು ಸ್ಟಿಂಗ್ ಆಪರೇಷನ್ ಅಲ್ಲಿ ಸಿಕ್ಕಿರ್ತಕ್ಕಂತ ಮಾಹಿತಿ. ಸೊ ನಾನು ಇದರ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ, ಮತದಾರರನ್ನ ಓಲೈಸ್ತಕ್ಕಂತ ಹಾರ್ಸ್ ಟ್ರೇಡಿಂಗ್ ಅನ್ನ, ಕುದುರೆ ವ್ಯಾಪಾರವನ್ನ ಮಾಡಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕೊಲ್ಲತಕ್ಕಂತ ಷಡ್ಯಂತ್ರವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾರೆ. ಇದರ ನೇರ ಹೊಣೆ ಈ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರು, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮತ್ತು ಯಡಿಯೂರಪ್ಪನವರು ಹಾಗೂ ಭಾರತೀಯ ಜನತಾ ಪಾರ್ಟಿಯವರ ಕುಮ್ಮಕ್ಕು ಇದರಲ್ಲಿದೆ. ಸೊ ಇದನ್ನ ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ತಾರೆ. ಇವರು ಏನೇ ಪ್ರಯತ್ನ ಮಾಡಿದ್ರು ಸಹ ಕಾಂಗ್ರೆಸ್ಸಿನ JDSನ ಎಲ್ಲ ಶಾಸಕರು ಇಂಟ್ಯಾಕ್ಟ್ ಆಗಿರ್ತಾರೆ, ಯಡಿಯೂರಪ್ಪನವರಿಗೆ ಸೋಲಾಗ್ತಕ್ಕಂಥದ್ದು ಶತಸಿದ್ಧ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಆದ್ರೆ ಯಾವ ಲೆವೆಲ್ಗೆ ಇವತ್ತು ಬಿಜೆಪಿನವರು ಇಳಿದಿದ್ದಾರೆ ಅವರಿಗೆ ಬಹುಮತ ಪಡೀಲಿಕ್ಕೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಇವರಿಗೆ ಮಾನ ಮರ್ಯಾದೆ ಅನ್ನೋಂಥದ್ದು ಏನಾದರೂ ಇದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು, ದೇಶದ ರಾಜ್ಯದ ಜನತೆಯ ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಆಮೇಲೆ ಹೇಳ್ತೇನೆ ಯಾರು ಅಂತ. ಸೊ ನಾ ಹೇಳ್ತೇನೆ ಪ್ಲೀಸ್, ಇದ ನಾನು ನೋ 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 ಸಿ ಸಿ ಅಲ್ಟಿಮೇಟ್ಲಿ ನೋ ದೇರ್ ವಿಲ್ ಬಿ ಎ ಥ್ರೆಟ್ ಆನ್ ದೇಮ್, ದೇರ್ ವಿಲ್ ಬಿ ಎ ಥ್ರೆಟ್ ಆನ್ ದೇಮ್. ಸೊ ದಟ್ ಈಸ್ ವೈ ಐ ಆಮ್ ನಾಟ್ ಡಿಸ್ಕ್ಲೋಸಿಂಗ್ ದ ನೇಮ್ ಆಫ್ ದಟ್ ಪರ್ಸನ್. ನೋ ಐ ಆಮ್ ಸಾರಿ, ಸಿ ದಿಸ್ ನೋ ಪ್ಲೀಸ್ ನೋ. ನಾನು ಹೇಳಿದ್ರೆ ಒಂದು ನಿಮಿಷ, ನಾ ಹೇಳಿದ್ರೆ ಅವರ ಮೇಲೆ ಥ್ರೆಟ್ ಬರುತ್ತೆ, ಆ ಹೆಣ್ಣುಮಗಳ ಮೇಲೆ ಥ್ರೆಟ್ ಬರುತ್ತೆ. ಅದ ಇಲ್ಲ ಅದು ಯಾರು ಅನ್ನೋದನ್ನ ನಿಮಗೆ ಬಿಡ್ತೇನೆ. ಅದ್ರ ಅರ್ಥ ಏನು, ಅವರಿಗೆ ಥ್ರೆಟ್ ಆದ್ರೆ ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ನಾವುಗಳೆಲ್ಲ ರೆಸ್ಪಾನ್ಸಿಬಲ್ ಆಗ್ತವೆ. ಆಮೇಲೆ ಹೇಳ್ತೇವೆ.